ನಿಮ್ಮ ಮನೆಗೆ ನಿಜವಾದಂಥ ಬಾಸ್ ಯಾರು? ನಿಮ್ಮ ಮನೆಗೆ ನಿಜವಾದಂಥ ಬಾಸ್ ಸುಳ್ಳು ಬಾಸ್ ಬೇರೆ, ನಿಜವಾದ ಬಾಸ್ ಬೇರೆ. ತೋರಿಸಿ ನಿಜವಾದ ಬಾಸ್ ಯಾರು ಅಂತ. ಜೋರ ಚಪ್ಪಳೆ ಬರಲಿ ನೋಡ್ರಿ ಇದು. ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ಸುಮ್ಮನೆ ಏನೋ ಬಾಸ್ ಅವ್ರು ಇರ್ತಾರೆ ಮನೇಲಿ, ರಿಯಲ್ ಬಾಸ್ ನೀವು ಅನ್ಕೊಂಡಿದ್ದೆ. ಬಟ್ ನಾವು ಆಟಕ್ಕೊಂಡು ಲೆಕ್ಕಕ್ಕಿಲ್ಲ, ಫೈನಲ್ ಡಿಸಿಷನ್ ಅವ್ರದೇ. ತೀರ್ಥ ಪ್ರಸಾದ್ ನೋಡಿ ಹೆಂಗೆ ಎಷ್ಟು ಭಯ ಇಟ್ಟಿದ್ರ ಮಲ್ಲಿ, ನಡುತ್ತಿರಲ್ರಿ ನಿಮ್ ಕಂಡ್ರೆ ಎಲ್ಲಾರು. ನಿಮ್ಮ ಗಂಡನಿಗೆ ಇಷ್ಟವಾಗುವಂತ ಬ್ರೇಕ್ಫಾಸ್ಟ್ ಹೆಸರನ್ನು ಬರೀರಿ. ನಿಮ್ಮ ಗಂಡ ನಿಮ್ಗೆ ಇಷ್ಟ ಆಗುವಂತ ಬ್ರೇಕ್ಫಾಸ್ಟ್ ಯಾವುದು? ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ತೋರಿಸಿ. ಹೇಳ್ತಿರ್ತೀರ ಸರ್ ಉಪ್ಪಿಟ್ಟು ನೀವು? ಉಪ್ಪಿಟ್ಟು ನಿಮ್ ಇಷ್ಟ ಇರುವಂತ ಬ್ರೇಕ್ಫಾಸ್ಟ್? ಮದ್ವೆ ಆಗ್ಬಿಟ್ಟು ಉಪ್ಪಿಟ್ಟು ಮಾಡಕ್ ಬರಬಲ್ಲ ಉಪ್ಪಿಟ್ಟು ಮಾಡಕ್ ಬರಲ್ಲ ಸರ್. ಅಧಿಕಾರ ಎಲ್ಲ ಬೇರೆ ಕಡೆ ತಿನ್ಕೋತಾರೆ. ಇಲ್ಲ ಸರ್, ಚಪಾತಿನೂ ಇಷ್ಟನೇ ಬಟ್ ಉಪ್ಪಿಟ್ಟು ಜಾಸ್ತಿ. ಯಾಕೆಂದ್ರೆ ಉಪ್ಪಿಟ್ಟು ನಮಗೆ ವರ್ಷದಲ್ಲಿ ತೀರ್ಥ ಪ್ರಸಾದ್ ಅವ್ರು ಉಪ್ಪಿಟ್ಟು ಇಷ್ಟ ಅಂತ ಗೊತ್ತಾಗಿಲ್ವಲ್ಲ ನಿಮ್ಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಮನೆಯಲ್ಲಿ ದಿನ ಲೇಟಾಗಿ ಮಲಗೋದು ಯಾರು? ಲೇಟಾಗಿ ಮಲಗೋದು, ಲೇಟಾಗಿ ಮಲಗೋದು ಯಾರು? ಇವ್ರು ಏನ್ ಗುರು ಹಿಂಗೆ? ಅವ್ರು ನೋಡ್ರೆ ನಾನು ಅಂತಾರೆ, ಇವ್ರು ನೋಡ್ರೆ ನಾನು ಅಂತಾರೆ. ಇಬ್ರು ಮಲಗದೇನ್ವೇನೋ ಸರ್, ಇಬ್ರು ಜೊತೆನಲ್ಲೇ ಮಲಗ್ತೀವಿ. ಜೊತೆನೇ ಮಲಗ್ತೀರ? ಯಾಕೆಂದ್ರೆ ಮೊಬೈಲ್ ನೋಡ್ತಿರ್ತೀವಿ, ಹಾಗಾಗಿ ಇಬ್ರು ಲೇಟಾಗೆ ಮಲಗ್ತೀವಿ. ಓಕೆ ಆಗಲಿ ಸರ್, ಅಳಿಸ್ಬಿಡಿ ಸರ್, ಬೇಡ ಅಳಿಸ್ಬಿಡಿ ಸರ್, ಅಳಿಸ್ಬಿಡಿ ಸರ್. ಮುಂದಿನ ಪ್ರಶ್ನೆ, ನಿಮ್ಮ ಹೆಂಡತಿಯವರು ಓದಿದ್ದಂತಹ ಹೈಸ್ಕೂಲಿನ ಹೆಸರು ಬರೀರಿ. ಹೈಸ್ಕೂಲ್ ಎಸ್ ತೋರಿಸಿ ಮೇಡಮ್. ಪರವಾಗಿಲ್ಲ, ವಾಣಿ ಸ್ಕೂಲು, ಶ್ರೀವಾಣಿ ಗರ್ಲ್ಸ್ ಹೈಸ್ಕೂಲ್ ಎಲ್ಲಿರೋದದು? ರಾಜಾಜಿನಗರ್. ವಾಣಿ ಅನ್ನೋ ಹೆಸರು ಜ್ಞಾಪಕದಲ್ಲಿ ಬಂದ್ಬಿಡ್ತಲ್ಲ ನಿಮಗೆ? ಅದೇ ಸರ್, ಅದು ಒಂದೊಂದ್ಸಲಿ ಸಡನ್ ಆಗಿ ನೆನಪಿದೆ. ತೀರ್ಥ ಪ್ರಸಾದ ಕಡಿಮೆ ಆದ್ರೆ ವಯಸ್ಸಾದಂಗೆ ಆಗ್ಬಿಡುತ್ತೆ, ಅಂತೂ ಏನೋ ಜ್ಞಾಪಕ ಬಂತಲ್ಲ. ಹೌದೌದು. ಓಕೆ, ವಾಣಿ ಸ್ಕೂಲು. ನಿಮ್ಮ ಹೆಂಡತಿ ಲಾಸ್ಟು ಹತ್ತಿದ್ದು ಯಾವಾಗ? ನೀವು ನೋಡಿದಾಗೆ ಯಾವಾಗ ಬೇಕಾದ್ರೆ ಹತ್ತಿರ್ಬೋದು. ತೋರಿಸಿ ಸರ್, ನೀವು ಪರವಾಗಿಲ್ಲ, ನೀವು ತೋರಿಸ್ಬೋದು, ತೋರಿಸಿ. ಹಿಂದಿನ ವಾರ ಎಷ್ಟರ್ ಡೇ? ಯಾಕಪ್ಪ ನೆನೆ ಹೇಳಿಸ್ಬಿಡಿದ್ಯಲ್ಲಪ್ಪ ತೀರ್ಥ ಪ್ರಸಾದ್, ಏನಾಯ್ತಪ್ಪ? ಅವ್ರು ಏನೋ ನೆಗೆಟಿವ್ ಆಗಿ ಹೇಳಿದ್ರು, ಅದಕ್ಕೆ ನಾನು ಸ್ವಲ್ಪ ಬೈದೆ, ಅದಕ್ಕೆ ಹತ್ತಿದ್ದಾರೆ. ಬೈದಿದ್ದಷ್ಟೇ ತಾನೆ? ಹೌದೌದು. ಪ್ರಯೋಗಗಳೇನಾಗಿಲ್ಲ? ಇಲ್ಲ ಇಲ್ಲ ಇಲ್ಲ. ಓಕೆ, ತೀರ್ಥ ಇಲ್ದೇನೆ ಹಿಂಗೆ? ಈ ತೀರ್ಥ ಇದ್ರೆ ದಿನ ಬೆಳಗ್ಗೆ ಆಗ್ತಿರ್ಬೇಕಿತ್ತು, ರಾತ್ರಿ ಆಗ್ತಿರ್ಬೇಕಿತ್ತು, ಏನಂತೀರ ಸರ್? ಹೌದೌದು. ಒಳ್ಳೆ ತೀರ್ಥ ಪ್ರಸಾದ್ ಅವರು, ಹಾ ಪಾಪ ಒಳ್ಳೆಯವರು. ಓಕೆ, ಗಂಡ ಹೆಂಡತಿ ಸಂಬಂಧ ಅಂದರೆ ಟಾಮನ್ ಜೆರಿ ಥರ, ಇನ್ನೇನೇನು ಅಳಿಸಿದ್ದಾರೆ, ಓದುವಾರ ಅಳಿಸಿದ್ದಾರೆ, ಬೈತಾ ಇರ್ತಾರೆ, ಹಂಗಂತೇನು ಬೇಜಾರು ಮುಟ್ಟೋಣಿದ್ದಾರಾ? ಕೂತಿರ ನಾ ಮುಂದೆ ಇಲ್ಲಿ ಗೃಹಮಂತ್ರಿ ಕೂತಿಲ್ವ ಇಲ್ಲಿ? ಅದೇ ರೀ ಗಂಡ ಹೆಂಡತಿ ಸಂಬಂಧ, ಅದೇ ರೀ ಸತಿಪತಿ ಅಂದರೆ.